हाय हेलो नमस्ते कपत्गिरी न्यूज़ के स्वागत हाय हेलो नमस्ते वेलकम टू कपत्गिरी न्यूज़ ಇವತ್ತು ಭೂಮಿ ಸಾಯ್ತಾ ಇದೆ ಎಂಬ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಟುಡೇ ವಿ ಆರ್ ಹಿಯರ್ ಟು ಸ್ಪೀಕ್ ಆನ್ ದಿ ಟಾಪಿಕ್ ದಿ ಎಂಡ್ ಆಫ್ ದಿ ಅರ್ಥ ಆ ಭೂಮಿ ಸಾಯುವ ವಿಷಯವಾಗಿ ಮೊದಲನೇ ಅಧ್ಯಾಯವನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಸೋ ದಿಸ್ ಇಸ್ ದಿ ಫಸ್ಟ್ ಚಾಪ್ಟರ್ ಆಫ್ ದಿ ಎಂಡ್ ಆಫ್ ದಿ ಅರ್ಥ ಇವತ್ತು ಸನಾತನ ಧರ್ಮದ ಧರ್ಮ ಗ್ರಂಥಗಳ ಆಧಾರವಾಗಿ ಮಾತಾಡ್ತಾ ಇದ್ದೇನೆ So today we are going to speak on this according to the Sanatana Dharma. So Sanatana Dharma da Vishnu Purana en heltade embodana ivattu nimme munde helta idini. So in Sanatana Dharma according to Vishnu Purana what is the base of this? Let us see. So Sanatana Dharma dalli iruvanta 18 Purana galu 4 Veda galu ondu Bhagavad Gita ondu Ramayana. So according to Sanatana Dharma there are 18 Puranas 4 Vedas One Bhagavad Gita, one Ramayana. ಮತ್ತೆ ಇದರ ವಿಷಯ ಈ ವಿಷಯದಲ್ಲಿ ಭೂಮಿ ಸಾಯುವಂತದ್ದು ಸ್ಪಷ್ಟವಾಗಿದೆ. And in this there is clear definition of the end of the earth. So ಭೂಮಿ ಸಾಯುವಂತ ವಿಷಯವನ್ನ ನಾವು ತಿಳ್ಕೊಳ್ಳಬೇಕು. So we should understand the concept of the end of the earth. ಸೊ ನಿಜವಾಗ್ಲೂ ಇವತ್ತು ಭೂಮಿ ಸಾಯ್ತಾ ಇದೆ ಎಂಬ ವಿಷಯವನ್ನು ಮಾತನಾಡುವಾಗ ಎಲ್ಲರಿಗೂ ಕೂಡ ಕುತೂಹಲವಾಗಬಹುದು. So today when we are speaking on this topic of the end of the earth there may be confusions and excitement in all everybody so now tegedikolluvanta prati onnu vastuvige expiry date ide so anything that we buy has its own expiry date so manushyanigu kuda expiry date ide so likewise even human have their own expiry date so adhe rithiyagi bhoomigu aakashakku surya chandraniku kuda expiry date ide so likewise this earth the sun the moon even they have their own expiry date ಇಲ್ಲಿ ವಿಷ್ಣು ಪುರಾಣವನ್ನು ನಾವು ಗಮನಿಸುವಾಗ ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ ಸೊ ವೆನ್ ವಿ ಟಾಕ್ ಅಬೌಟ್ ವಿಷ್ಣು ಪುರಾಣ ವಿ ಸೀನ್ ದಟ್ ಅರಣ್ಯವೆಲ್ಲ ಬೋಳಾಗ್ತದೆ ಸೊ ದ ಫಾರೆಸ್ಟ್ ವಿಲ್ ಬಿ ಬೇರನ್ ಭೂಮಿ ಬಿಸಿ ಆಗ್ತದೆ ದ ಅರ್ಥ್ ವಿಲ್ ಬಿ ಹಾಟ್ ನೀರು ಒಣಗಿ ಹೋಗ್ತದೆ ದ ವಾಟರ್ ವಿಲ್ ಡ್ರೈ ಅಪ್ ಮತ್ತು ಮನುಷ್ಯನಿಗೆ ಒಂದು ತೊಟ್ಟು ನೀರು ಕೂಡ ಕುಡಿಲಿಕ್ಕೆ ಸಿಗಲ್ಲ ಅಂಡ್ ಹ್ಯೂಮನ್ ವಿಲ್ ನಾಟ್ ಹ್ಯಾವ್ ಈವನ್ ಅ ಡ್ರಾಪ್ ಆಫ್ ವಾಟರ್ ಟು ಡ್ರಿಂಕ್ ಸೋ ನಿಜವಾಗ್ಲೂ ಇದು ಅತ್ಯಂತ ಖೇದಕರವಾದ ವಿಷಯ ಕೆಲವು ಜನಕ್ಕೆ ಆದರೆ ಇದೆ ಅಂತಿಮವಾದ ಸತ್ಯ ಸೋ ಫಾರ್ ಸಮ್ ಪೀಪಲ್ ಇಟ್ಸ್ ದಿ ಮೋಸ್ಟ್ ಹಾರಿಫೈಯಿಂಗ್ ಥಿಂಗ್ ಬಟ್ ದಿಸ್ ಇಸ್ ದಿ ಅಲ್ಟಿಮೇಟ್ ಟ್ರೂತ್ ಸೋ ಇಲ್ಲಿ ವಿಷ್ಣು ಪುರಾಣ ಈ ಭೂಮಿ ಸಾಯುವಕ್ಕಿಂತ ಮುಂಚೆ ಏನು ಆಗ್ತದೆ ಎಂಬುದಾಗಿ ಹೇಳಿದೆ ಸೋ ಇನ್ ವಿಷ್ಣು ಪುರಾಣ ವಿ ಸೀ ದಟ್ ಬಿಫೋರ್ ದಿ ಎಂಡ್ ಆಫ್ ದಿ ಅರ್ಥ್ ವಾಟ್ ಆರ್ ಇನ್ಸಿಡೆಂಟ್ಸ್ ದಟ್ ವಿಲ್ ಹ್ಯಾಪನ್ ಸೋ ಇಲ್ಲಿ ನಾವು ನೋಡ್ತೇವೆ ಕಲಿಯುಗದಲ್ಲಿ ಜನ ಬಿಡಿಕಾಸಿಗೂ ಕೂಡ ಮೋಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಸೋ ವಿ ಸೀ ಇನ್ ದಿಸ್ ದಟ್ ಇನ್ ಕಲಿಯುಗ ಈವನ್ ಫಾರ್ ಅ ರೂಪಿ ಪೀಪಲ್ ವಿಲ್ ನಾಟ್ ಹೆಸಿಟೇಟ್ ಟು ಗೋ ಟು ಎನಿ ಎಕ್ಸ್ಟೆಂಟ್ ಸೋ ಒಂದು ವಸ್ತುವಿಗಾಗಿ ಜನ ಏನು ಬೇಕಾದರೂ ಮಾಡಬಹುದು So to get or to find one thing, people can go to any extent. So ಒಂದು ವಸ್ತು ಏನಪ್ಪ ಅಂತ ಹೇಳಿದ್ರೆ ಕೇವಲ 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 ಸಂಪತ್ತು So the only one thing that people can go to any extent to find it is wealth. ಸಂಪತ್ತು amount. ಸೊ ಇಲ್ಲಿ ಹೇಗಂತ ಹೇಳಿದ್ರೆ ವಿಷ್ಣು ಪುರಾಣ ಹೀಗೆ ಹೇಳ್ತದೆ ಗಂಡ ಹೆಂಡತಿಯ ಮಧ್ಯದ ಸಂಬಂಧವು ಕೂಡ ಕೇವಲ ಹಣದಲ್ಲಿ ಅಳೆಯಲಾಗ್ತದೆ ಸೊ ಇನ್ ವಿಷ್ಣು ಪುರಾಣ ಇಟ್ ಇಸ್ ರಿಟನ್ ದಟ್ ಈವನ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಡಿಪೆಂಡ್ಸ್ ಆನ್ ದ ವೆಲ್ತ್ ಅಂಡ್ ಎಕಾನಮಿ ದೇ ಹ್ಯಾವ್ ಅರ್ನ್ ಹೆಣ್ಣು ಅಥವಾ ಗಂಡು ಕೇವಲ ಹಣದ ಅಳತೆಯಲ್ಲಿ ತಮ್ಮ ಜೀವನವನ್ನು ಮುನ್ನಡೆಸುತ್ತಾರೆ ಸೊ ಬಾಯ್ ಆರ್ ಎ ಗರ್ಲ್ ವಿಲ್ ಗೋ ಥ್ರೂ ಹಿಸ್ ಲೈಫ್ ಆರ್ ಲೀಡ್ ಹಿಸ್ ಲೈಫ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಮನಿ ಮನುಷ್ಯನ ಮಧ್ಯದಲ್ಲಿ ಸಂಬಂಧಗಳಿಗೆ ಯಾವುದೇ ರೀತಿಯಾದ ಬೆಲೆ ಇರುವುದಿಲ್ಲ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಟು ಪೀಪಲ್ ಕೇವಲ ಸಂಪತ್ತು 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 ಸೊ ದೇರ್ ಇಸ್ ಓನ್ಲಿ ಮನಿ ಮನಿ ಅಂಡ್ ಮನಿ ಅಂತ್ಯಕಾಲದಲ್ಲಿ ನಾವು ನೋಡ್ತೇವೆ ಕಳ್ಳನು ರಾಜನಾಗ್ತಾನೆ ರಾಜನು ಕಳ್ಳನಾಗ್ತಾನೆ ಸೊ ಅಟ್ ದ ಎಂಡ್ ಆಫ್ ದ ಟೈಮ್ ವಿ ಕ್ಯಾನ್ ಸೀ ಇನ್ ದಿಸ್ ದಟ್ ದ ಕಿಂಗ್ ವಿಲ್ ಬಿಕಮ್ ಅ ರಾಬರ್ ಅಂಡ್ ದ ರಾಬರ್ ವಿಲ್ ಸಿಟ್ ಆನ್ ದ ಥ್ರೋನ್ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ಗಲ್ಲಿ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಕಳ್ಳರ ಸಂತೆಯಾಗಿ ಹೋಗಿದೆ ಸೊ ಇನ್ ದಿಸ್ ದಿಸ್ ಒನ್ ಡೆಕಾ ವಿ ಸೀ ದಟ್ ಎವ್ರಿ ಪ್ಲೇಸ್ ಆರ್ ಎವ್ರಿ ಕಾರ್ನರ್ ಹ್ಯಾಸ್ ಇಟ್ಸ್ ಓನ್ ರಾಬರ್ ಸೊ ಇಲ್ಲಿ ರಾಜ ಅಂತ ಹೇಳಿದರೆ So when we speak of the king Raja Vishnuvardhan anta ankobedi athwa Raja Tippu Sultan anta ankobedi So it's not that we are referring to Raja Vishnuvardhan or Tippu Sultan So ivattu Raja anta helidre janaganna aaluvantavane Raja So in this era Raja means the one who is governing the people
ಸೊ ಇವತ್ತು ನೀವು ಗ್ರಾಮ ಪಂಚಾಯತಿನಲ್ಲಿ ನೋಡಿದಾಗಲೂ ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ. ಸೊ ವೆನ್ ವಿ ಗೋ ಟು ಅ ವಿಲೇಜ್ ಅಂಡ್ ವಿ ಸೀ ಅ ಗ್ರಾಮ ಪಂಚಾಯತ್ ಇವನ್ ದೇರ್ ಇಸ್ ಅ ಮೆಂಬರ್ ಇನ್ ದಟ್. ಸೊ ಆ ಗ್ರಾಮ ಪಂಚಾಯತ್ ಮೆಂಬರ್ ಆತನ ವ್ಯಾಪ್ತಿಯ ಜನರನ್ನ ಆಳ್ತಾ ಇರ್ತಾನೆ. ಸೊ ದ ಗ್ರಾಮ ಪಂಚಾಯತ್ ಮೆಂಬರ್ ಆರ್ ದ ಹೆಡ್ ಆಫ್ ದ ಗ್ರಾಮ ಪಂಚಾಯತ್ ಇಸ್ ದ ರೂಲರ್ ಆಫ್ ದ ಪೀಪಲ್ ದೇ. ಸೊ ಅದೇ ರೀತಿಯಾಗಿ ನೀವು ಪಟ್ಟಣ ಪಂಚಾಯತಿಯನ್ನ ನೋಡಿ ಅಥವಾ ಮುನ್ಸಿಪಾಲ್ಟಿಯನ್ನು ನೋಡಿ. ಸೊ ವೆನ್ ವಿ ಗೋ ಟು ಹೈ ಬಿಗರ್ ಸಿಟೀಸ್ ದೇರ್ ಇಸ್ ಮುನ್ಸಿಪಾಲ್ಟಿ. ಸೊ ಅದೇ ರೀತಿಯಾಗಿ ವಿಧಾನಸಭೆಯನ್ನು ನೋಡಿ ಅಥವಾ ಲೋಕಸಭೆಯನ್ನು ನೋಡಿ. ಅಂಡ್ ದೇ ಆರ್ ಆಲ್ಸೋ ವಿಧಾನಸಭಾ ಅಂಡ್ ಲೋಕಸಭಾ. ಸೊ ಇವತ್ತಿನ ಕಾಲಕ್ಕೆ ರಾಜ್ಯ ಅಂತ ಹೇಳಿದ್ರೆ ರಾಜಕಾರಣಿ. ಸೊ ಇನ್ ಟುಡೇಸ್ ದಿಸ್ ಒನ್ ವೆನ್ ವಿ ಥಿಂಕ್ ಆಫ್ ದ ನೇಮ್ ಕಿಂಗ್ ಇಟ್ ಕಮ್ಸ್ ಟು ಅವರ್ ಪೊಲಿಟಿಷಿಯನ್ಸ್. ಸೊ ಆಗ ರಾಜನು ದೇಶವನ್ನು ಆಳ್ತಾ ಇದ್ದ. ಸೊ ಇನ್ ದಟ್ ಡೆಕಾಡ್ ದ ಕಿಂಗ್ ವಾಸ್ ದ ರೂಲರ್. ಸೊ ಇವತ್ತಿನ ಲೆಕ್ಕದಲ್ಲಿ ಈ ರಾಜಕೀಯ ವ್ಯಕ್ತಿಯು ಜನರನ್ನ ಆಳ್ತಾ ಇದ್ದಾನೆ. ಸೊ ಇನ್ ಟುಡೇಸ್ ಎರಾ ವಿ ಕ್ಯಾನ್ ಸೇ ದಟ್ ದ ಪೊಲಿಟಿಷಿಯನ್ ಇಸ್ ದ ಕಿಂಗ್. ಸಂವಿಧಾನವನ್ನು ನೋಡುವಾಗ ಜನಪ್ರತಿನಿಧಿ ಎಂಬುವನು ಜನಸೇವಕ. ಸೊ ವೆನ್ ವಿ ಸೀ ಡೆಮೊಕ್ರಸಿ ದ ಪೊಲಿಟಿಷಿಯನ್ ಇಸ್ ಅ ಪಬ್ಲಿಕ್ ಸರ್ವೆಂಟ್. ಸೊ ಆದರೆ ನಿಜವಾಗಿಯೂ ಕೂಡ ಆತನು ಜನ ಸೇವೆ ಮಾಡ್ತಾ ಇಲ್ಲ, ಜನ ಭಕ್ಷಣೆ ಮಾಡ್ತಾ ಇಲ್ಲ. ಬಟ್ ವಾಟ್ ಈಸ್ ಗೋಯಿಂಗ್ ಆನ್ ನವರ್ ಡೇಸ್ ಇಸ್ ದಟ್ ಹಿ ಇಸ್ ನೆವರ್ ದ ಸರ್ವೆಂಟ್ ಫಾರ್ ದ ಪಬ್ಲಿಕ್ ಬಟ್ ಹಿ ಇಸ್ ರೂಲಿಂಗ್ ಓವರ್ ದೆಮ್. ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ ಕಳ್ಳನು ರಾಜನ ಆಗ್ತಾನೆ, ರಾಜನು ಕಳ್ಳನ ಆಗ್ತಾನೆ. ಸೊ ಇಟ್ಸ್ ಆಲ್ರೆಡಿ ರಿಟನ್ ಇನ್ ವಿಷ್ಣು ಪುರಾಣ ದಟ್ ದ ಥೀಫ್ ವಿಲ್ ಬಿಕಮ್ ದ ಕಿಂಗ್ ಅಂಡ್ ದ ಕಿಂಗ್ ವಿಲ್ ಬಿಕಮ್ ಅ ಥೀಫ್. ಸೊ ಮನುಷ್ಯನ ಪಾಪ ಕರ್ಮಗಳು ಮನುಷ್ಯನ ಗುಣಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ. ಸೊ ವೆನ್ ಇಟ್ ಕಮ್ಸ್ ಟು ಕರ್ಮ ದಟ್ ಸಿನ್ಸ್ ಅಂಡ್ ದ ಮಿಸ್ಟೇಕ್ಸ್ ಆಫ್ ಅ ಪರ್ಸನ್ ವಿಲ್ ಟರ್ನ್ ಇನ್ ಟು ಟೋಟಲಿ ಸಂಪೂರ್ಣವಾಗಿ ಮನುಷ್ಯ ಪಾಪಮಯವಾಗ್ತಾನೆ. ಸೊ ಹಿ ವಿಲ್ ಬಿ ಫಾಲನ್ ಟೋಟಲಿ ಇನ್ ಟು ದ ಸಿನ್ಫುಲ್ ಮ್ಯಾಟರ್. ಸೊ ಈ ಭೂಮಿಯಲ್ಲಿ ಪಾಪ ಅತಿ ಹೆಚ್ಚಾಗ್ತದೆ. ಸೊ ವೆನ್ ಆನ್ ಅರ್ಥ್ ದ ಸಿನ್ ಇಸ್ ಅಟ್ ಇಟ್ಸ್ ಹೈಯೆಸ್ಟ್. ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ ಇಂತಹ ಸಮಯದಲ್ಲಿ ಯಾವ ಸಮಯದಲ್ಲಿ ಭೂಮಿಯಲ್ಲಿ ಪಾಪ ತುಂಬಿ ಹೋಗ್ತದೋ ಯಾವ ಸಮಯದಲ್ಲಿ ಈ ಕಲಿಯುಗದಲ್ಲಿ ಪಾಪ ಅತಿ ಹೆಚ್ಚಾಗ್ತದೋ ಆ ಸಮಯದಲ್ಲಿ ನಾವು ವಿಷ್ಣು ಪುರಾಣದಲ್ಲಿ ನೋಡ್ತೇವೆ ಮನುಷ್ಯನ ಪಾಪ ಕರ್ಮಗಳ ಪ್ರಭಾವವು ಅತಿ ರೇಖಕ್ಕೆ ಏರಿದಾಗ. ಸೊ ವೆನ್ ದ ಸಿನ್ಸ್ ಆಫ್ ದ ಪರ್ಸನ್ ರೀಚಸ್ ಟು ದಿ ಹೈಯೆಸ್ಟ್ ಪೀಕ್ ಸೂರ್ಯನು ಸ್ವತಃ 7 ಸೂರ್ಯನ ಶಾಖವನ್ನು ಪಡೆದುಕೊಳ್ತಾನೆ. ಸೊ ದ ಸನ್ ವಿಲ್ ಗಿವ್ ಇಟ್ಸ್ ಹೀಟ್ ಟು ದ 7 ಟೈಮ್ಸ್ ಮೋರ್. ಸೊ ಯಾವ ರೀತಿಯಾಗಿ ಸೂರ್ಯನ ಪ್ರಕಾಶ ಆಗ್ತದೆ ಅಂತ ಹೇಳಿದ್ರೆ. ಸೊ ವೆನ್ ಇಟ್ ಕಮ್ಸ್ ದಟ್ ಇವನ್ ವೆನ್ ವಿ ಆರ್ ಟುಡೇ ವೆನ್ ದ ಸನ್ ಇಟ್ ಗಿವ್ಸ್ ಲಿಟಲ್ ಹೀಟ್ ವಿ ಫೀಲ್ ಸೋ ಟೈರ್ಡ್ ಇಫ್ ಯು ಇಮ್ಯಾಜಿನ್ ಇಟ್ ಗೋಸ್ ಟು 7 ಟೈಮ್ಸ್ ಮೋರ್. ಸೊ 7 ಸೂರ್ಯನ ಪ್ರಕಾಶದಿಂದ ಮನುಷ್ಯನ ನೆತ್ತಿ ಬಿಸಿಲಿನಿಂದ ಸುಡ್ತದೆ. ಸೊ ವೆನ್ ಇಟ್ ಕಮ್ಸ್ ಅಟ್ ದ 7 ಟೈಮ್ಸ್ ಮೋರ್ ಆಫ್ ಹೀಟ್ ಅ ಪರ್ಸನ್ ವಿಲ್ ಗೆಟ್ ಹ್ಯೂಮನ್ಸ್ ಹೆಡ್ ವಿಲ್ ಬರ್ನ್ ಔಟ್. ಸೊ ಭೂಮಿಯ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತದೆ. ದ ವಾಟರ್ ಆನ್ ಅರ್ತ್ ವಿಲ್ ಡ್ರೈ ಅಪ್. ಭೂಮಿಯು ತಾಮ್ರದಂತೆ ಕಾಣ್ತದೆ. ದ ಅರ್ತ್ ವಿಲ್ ಲುಕ್ ಲೈಕ್ ಅ ಹೀಟೆಡ್ ಅಪ್ ರೌಂಡ್ ಬೌಲ್ ಆಫ್ ಮೆಟಲ್. ಮಳೆ ನಿಂತು ಹೋಗ್ತದೆ. ದೇರ್ ಇಸ್ ನೋ ರೇನ್. ನೀರಿಲ್ಲದೆ ಮನುಷ್ಯ ತತ್ತರಿಸ್ತಾನೆ. ದೇರ್ ಇಸ್ ನೋ ವಾಟರ್ ಟು ಡ್ರಿಂಕ್. ಕೇವಲ ಮನುಷ್ಯನಲ್ಲ ಕಾಡು ಪ್ರಾಣಿಗಳಿಗೂ ಕೂಡ ನೀರು ಸಿಗಲ್ಲ. ನಾಟ್ ಈವನ್ ಹ್ಯೂಮನ್ಸ್ ಬಟ್ ಅನಿಮಲ್ಸ್ ಆನ್ ದಿಸ್ ಅರ್ತ್ ಆಲ್ಸೋ ವಿಲ್ ಥರ್ಸ್ಟ್. ನೀರಿಲ್ಲದೆ ಸಮುದ್ರದ ಮೀನುಗಳು ಒದ್ದಾಡಿ ಹೋಗ್ತವೆ. ಸೊ ವಿಥೌಟ್ ವಾಟರ್ ಈವನ್ ದ ಸೀ ಅನಿಮಲ್ಸ್ ವಿಲ್ ಡೈ. ಕಾಡಿನಲ್ಲಿ ಪ್ರಾಣಿಗಳಿಗೆ ನೀರು ಸಿಗದೆ ಪ್ರಾಣಿಗಳೆಲ್ಲ ನಾಡಿಗೆ ಬಂದ್ಬಿಡ್ತದೆ. ಸೊ ವೆನ್ ದೇರ್ ಇಸ್ ನೋ ವಾಟರ್ ಇನ್ ದ ಫಾರೆಸ್ಟ್ ದ ಅನಿಮಲ್ಸ್ ವೈಲ್ಡ್ ಅನಿಮಲ್ಸ್ ವಿಲ್ ಕಮ್ ಟು ದ ಸಿಟೀಸ್. ಸೊ ಎಷ್ಟೋ ಜನ ಪ್ರಾಣಿಗಳಿಂದ ಬಲಿಯಾಗ್ತಾರೆ. ಸೊ ದ ಪೀಪಲ್ ವಿಲ್ ಬಿ ಕಿಲ್ಡ್ ಬೈ ದ ಅನಿಮಲ್ಸ್. ಕೆಲವೊಂದು ಜನ ನೀರಿನ ದಾಹಕ್ಕೆ ಬಲಿಯಾಗ್ತಾರೆ. ಸಮ್ ಪೀಪಲ್ ವಿಲ್ ಡೈ ಆಫ್ ಥರ್ಸ್ಟ್. ನೀರಿಲ್ಲದೆ ಯಾವುದು ಬೆಳೆಯುವುದಿಲ್ಲ. ವಿಥೌಟ್ ವಾಟರ್ ನಥಿಂಗ್ ಇಸ್ ದೇರ್. ಸಂಪೂರ್ಣವಾಗಿ ಒಣಗಿ ಹೋಗ್ತದೆ. ಎವ್ರಿಥಿಂಗ್ ವಿಲ್ ಡ್ರೈ ಅಪ್. ಯಾವ ರೀತಿಯಾಗಿ ಒಣಗಿ ಹೋಗ್ತದೆ ಅಂತ ಹೇಳಿದ್ರೆ ನಾವು ಇಲ್ಲಿ ವಿಷ್ಣು ಪುರಾಣದಲ್ಲಿ ನೋಡ್ತೇವೆ ಭೂಮಿಯು ತಾಮ್ರದಂತಾಗ್ತದೆ. ಸೊ ಟು ದ ಎಕ್ಸ್ಟೆಂಟ್ ದಟ್ ವಿ ಸೀ ಇನ್ ದಿಸ್ ವಿಷ್ಣು ಪುರಾಣ ದ ಅರ್ತ್ ವಿಲ್ ಲುಕ್ ಲೈಕ್ ಅ ಹೀಟೆಡ್ ಅಪ್ ಮೆಟಲ್ ಬಾಲ್. ಸೊ ನೀವು ಒಂದು ಕೆಲಸ ಮಾಡಿ ಮನೆಯಲ್ಲಿ ಇರುವಂತ ತಾಮ್ರದ ಲೋಟನ ತೆಗೆದುಕೊಂಡು. ಸೊ ಪೀಪಲ್ ವೆನ್ ಯು ಆರ್ ಅಟ್ ಹೋಮ್ ಟೇಕ್ ಅ ಮೆಟಲ್ ಬೌಲ್ ಇನ್ ಯೋರ್ ಹ್ಯಾಂಡ್. ಸೊ ನಿಮ್ಮ ಮನೆಯ ಗ್ಯಾಸ್ ಇನ ಮೇಲೆ ಗ್ಯಾಸ್ ಅನ್ನ ಆನ್ ಮಾಡಿಬಿಟ್ಟು ಅದನ್ನ ಬಿಸಿ ಮಾಡ್ಲಿಕ್ಕೆ ಹೇಳಿ. ಕೀಪ್ ದಟ್ ಆನ್ ದ ಗ್ಯಾಸ್ ಸ್ಟೋವ್ ಅಂಡ್ ಪುಟ್ ಇಟ್ ಆನ್.
ಸೊ ಆ ತಾಮ್ರದ ಚರಿ ಎಷ್ಟು ಕೆಂಪಾಗ್ತದೆ ಓ ಸೊ ಯು ಕ್ಯಾನ್ ಸೀ ವೆನ್ ದಟ್ ಮೆಟಲ್ ಬೌಲ್ ಇಸ್ ಹೀಟಿಂಗ್ ಅಪ್ ಅಂಡ್ ಇಟ್ ಬಿಕಮ್ಸ್ ರೆಡ್ ಅದೇ ರೀತಿಯಾಗಿ ನಾವು ವಿಷ್ಣು ಪುರಾಣದಲ್ಲಿ ನೋಡ್ತೇವೆ ಈ ಭೂಮಿ ಯುವಾಗ್ತದೆ ಸೊ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ವೆನ್ ವಿ ಸೀ ಇನ್ ವಿಷ್ಣು ಪುರಾಣ ದ ಅರ್ಥ್ ವಿಲ್ ಹೀಟ್ ಅಪ್ ಯಾವ ರೀತಿಯಾಗಿ ಆ ತಾಮ್ರದ ಚರಿಯನ್ನು ಬಿಸಿ ಮಾಡಿದ ತಾಮ್ರದ ಚರಿಯನ್ನು ನಾವು ಮುಟ್ಲಿಕ್ಕೆ ಆಗಲ್ಲ ಓ ಸೊ ವೆನ್ ವಿ ಕಾಂಟ್ ಹೋಲ್ಡ್ ಅ ಹೀಟೆಡ್ ಅಪ್ ಮೆಟಲ್ ಬೌಲ್ ಅಟ್ ಹೋಮ್ ಸೊ ಅದೇ ರೀತಿಯಾಗಿ ಆ ಸಮಯದಲ್ಲಿ ಭೂಮಿಯ ಮೇಲೆ ಮನುಷ್ಯನಿಗೆ ನಿಲ್ಲಲಿಕ್ಕೆ ಆಗಲ್ಲ ಹೌ ಕ್ಯಾನ್ ಎ ಹ್ಯೂಮನ್ ಪರ್ಸನ್ ಸ್ಟ್ಯಾಂಡ್ ಆನ್ ದಿಸ್ ಅರ್ತ್ ವೆನ್ ಇಟ್ಸ್ ಕಂಪ್ಲೀಟ್ಲಿ ಹೀಟೆಡ್ ಸೊ ಯಾಕಂದ್ರೆ ಅದು ಕಲ್ಕಿಯ ಆಗಮನಕ್ಕೆ ಅತಿ ಸಮೀಪವಾದ ಸಮಯ ಸೊ ದಟ್ ಇಸ್ ದ ಥಿಂಗ್ ವೆನ್ ಕಲ್ಕಿ ಇಸ್ ಕಮಿಂಗ್ ಬ್ಯಾಕ್ ಆನ್ ಅರ್ತ್ ಭೂಮಿಯ ಮೇಲೆ ಮೋಸ ಹಿಂಸಾಚಾರ ಕೊಲೆ ಸುಳ್ಳು ದಗುಡೆ ಹೆಚ್ಚಾಗ್ತದೆ ಸೊ ವೆನ್ ಸಿನ್ಸ್ ಲೈಕ್ ಥೀಫ್ ರಾಬರಿ ಅಂಡ್ ಅದರ್ ಮೆನಿ ಮೋರ್ ಬಿಗ್ ಸಿನ್ಸ್ ಗ್ರೋ ಅಪ್ ಮನುಷ್ಯರು ಒಬ್ಬರಿಗೊಬ್ಬರು ಕೊಲ್ಲುವುದಾಗಿ ಆಗ್ತಾರೆ ಅ ಪರ್ಸನ್ ವಿಲ್ ಕಿಲ್ ಅನದರ್ ಪರ್ಸನ್ ಒಬ್ಬ ಮನುಷ್ಯ ಮತ್ತೊಬ್ಬನನ್ನ ಕೊಲ್ತಾನೆ ಮರ್ಡರ್ಸ್ ವಿಲ್ ಹ್ಯಾಪನ್ ಒಂದು ಪ್ರಾಂತ್ಯ ಮತ್ತೊಂದು ಪ್ರಾಂತ್ಯದ ಮೇಲೆ ಯುದ್ಧ ಮಾಡ್ತದೆ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಫೈಟ್ ವಿತ್ ಈಚ್ ಅದರ್ ಮನುಷ್ಯನ ಸಂಪೂರ್ಣವಾದ ಮನಸ್ಸು ಕೇವಲ ಸಂಪತ್ತಿನ ಮೇಲೆ ಹೋಗ್ತದೆ ಸೊ ಮ್ಯಾನ್ ಇಸ್ ಕಂಪ್ಲೀಟ್ಲಿ ಕಾನ್ಸಂಟ್ರೇಟೆಡ್ ಆನ್ ಅರ್ನಿಂಗ್ ವೆಲ್ತ್ ಸಂಪೂರ್ಣವಾಗಿ ಮನುಷ್ಯ ಪಾಪಮಯವಾಗ್ತಾನೆ ಸೊ ಇಸ್ ಕಂಪ್ಲೀಟ್ಲಿ ಇನ್ಸೈಡ್ ದ ಬಾಂಡೇಜ್ ಆಫ್ ಸಿನ್ ಅಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ರಿಲೇಷನ್ ಅಲ್ಲಿ ಗಂಡು ಹೆಣ್ಣಿನ ಭೇದವೂ ಇಲ್ಲ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಸೊ ಯಾವ ರೀತಿಯಾಗ ಅಂತ ಹೇಳಿದ್ರೆ ಗಂಡು ಗಂಡಿನೊಂದಿಗೆ ಸಮಾಗಮವನ್ನ ಮಾಡ್ತಾನೆ ಸೊ ಇಟ್ಸ್ ದ ಟೈಮ್ ವೆನ್ ದ ಬಾಯ್ ಅಂಡ್ ಬಾಯ್ ವಿಲ್ ಹ್ಯಾವ್ ದೇರ್ ಮೇಟ್ಸ್ ಟುಗೆದರ್ ಸೊ ಅದಕ್ಕೋಸ್ಕರವಾಗಿ ಆ ದಿನ ಅತ್ಯಂತ ಭಯಂಕರವಾದ ದಿನವಾಗಿದೆ ಸೊ ದಟ್ ಇಸ್ ದ ಡೇ ವಿಚ್ ಇಸ್ ವೆರಿ ಹಾರರ್ ಅಲ್ಲಿ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲ ದೇರ್ ಇಸ್ ನೋ ರಿಲೇಷನ್ಶಿಪ್ಸ್ ಹಿಯರ್ ಯಾಕೆಂದ್ರೆ ಮನುಷ್ಯನು ಸಂಪೂರ್ಣವಾಗಿ ಪಾಪಿಯಾಗಿ ಹೋಗ್ಬಿಟ್ಟಿದ್ದಾನೆ ಮ್ಯಾನ್ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ಸಿನ್ನರ್ ಇವತ್ತು ನಾವು ಇವತ್ತು ಕೂಡ ನಾವು ನೋಡ್ತೇವೆ ಅಣ್ಣ ತಂಗಿಯ ಮಧ್ಯ ಅಥವಾ ತಂದೆಯ ಮಗಳ ಮಧ್ಯ Even today in this era we see that even a brother and sister or a father and daughter are in relationship ಇವತ್ತು ನಾವು ಮತ್ತೆ ನೋಡ್ತೇವೆ ಗಂಡು ಗಂಡಿನ ಮಧ್ಯ So a man and a man are in relationship ಇವತ್ತು ನಾವು ನೋಡ್ತೇವೆ ಎಲ್ಲವೂ ಒಣಗ್ತಾ ಇದೆ So here we see outside world that everything is drying up ಮೊದಲೆಲ್ಲ ನಾವು ಮಳೆಗಳನ್ನು ಕಾಲಗಳ ರೂಪದಲ್ಲಿ ಎಣಿಸ್ತಾ ಇದ್ವಿ So when we see that before in past time we used to see that we used to count the seasons ಆದ್ರೆ ಈಗ ಕಾಲವೇ ಇಲ್ಲದ ಮಳೆ ಆಗ್ತಾ ಇದೆ ಸೊ ನಾವ್ ದೇರ್ ಇಸ್ ನೋ ಸೀಸನ್ ಫಾರ್ ರೇನ್ ಆರ್ ಸನ್ಲೈಟ್ ಆರ್ ಎನಿಥಿಂಗ್ ಸೊ ಆ ಕಾಲಕ್ಕೆ ತಕ್ಕಂಗೆ ಮಳೆ ಆದರೆ ಅದು ಬೆಳೆ ಬೆಳೆ ಸಮೃದ್ಧಿ ಆಗಿ ಬರ್ತದೆ ಸೊ ವೆನ್ ದ ಕ್ಲೈಮೇಟ್ ಚೇಂಜಸ್ ಅಕಾರ್ಡಿಂಗ್ ಟು ಇಟ್ಸ್ ಓನ್ ಟೈಮ್ ದೇರ್ ಇಸ್ ಪ್ರಾಸ್ಪರಿಟಿ ಸೊ ಈ ರೀತಿಯಾಗಿ ಕಾಲವಿಲ್ಲದ ಮಳೆ ಬಂದಾಗ ಎಲ್ಲ ಬೆಳೆಗಳು ಹಾಳಾಗಿ ಹೋಗ್ತದೆ ಸೊ ವೆನ್ ದೇರ್ ಇಸ್ ಅನ್ಟೈಮ್ಡ್ ರೇನ್ ಎವ್ರಿವೇರ್ ದೇರ್ ಇಸ್ ನೋ ಕ್ರಾಪ್ ಇವತ್ತು ಮನುಷ್ಯನಿಗೆ ಆಕ್ಸಿಜನ್ ಇಲ್ಲ ಟುಡೇ ದೇರ್ ಇಸ್ ಸ್ಕೇರ್ಸಿಟಿ ಆಫ್ ಆಕ್ಸಿಜನ್ ಆಕ್ಸಿಜನ್ ಸಲುವಾಗಿ ಮನುಷ್ಯ ಒದ್ದಾಡ್ತಾ ಇದ್ದಾನೆ ಸೊ ಟು ಗೆಟ್ ಆಕ್ಸಿಜನ್ ಪೀಪಲ್ ಆರ್ ಸ್ಟ್ರೈವಿಂಗ್ ಎವ್ರಿವೇರ್ ನನ್ನ ದೇವಗಾದ ವಿಷ್ಣು ರೂಪಿಸಿದಂತ ಆಕ್ಸಿಜನ್ ಜನಕ್ಕೆ ಇಲ್ಲ ಸೊ ದ ಲಾರ್ಡ್ ವಿಷ್ಣು ಹ್ಯಾಸ್ ಕ್ರಿಯೇಟೆಡ್ ಆಕ್ಸಿಜನ್ ಪೀಪಲ್ ಆರ್ ನಾಟ್ ಗೆಟಿಂಗ್ ದಟ್ ಇವತ್ತು ಮನುಷ್ಯನು ಸೃಷ್ಟಿಸಿದ ಆಕ್ಸಿಜನ್ ಅನ್ನು ಹಾಕೊಂಡು ಬದುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಆಕ್ಸಿಜನ್ ದಟ್ ಇಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ ಪೀಪಲ್ ಆರ್ ಪುಟ್ಟಿಂಗ್ ಇಟ್ ಆನ್ ಅಂಡ್ ಲಿವಿಂಗ್ ಒಂದು ತಿಳ್ಕೊಳ್ಳಿ ಭೂಮಿ ನಾಶವಾಗ್ತಾ ಇದೆ ಸೊ ದ ಫೈನಲ್ ಥಿಂಗ್ ಇಸ್ ದ ಅರ್ತ್ ಇಸ್ ಗೋಯಿಂಗ್ ಟು ಎಂಡ್ ಇದನ್ನ ನಾನು ಹೇಳ್ತಾ ಇಲ್ಲ ಇಟ್ಸ್ ನಾಟ್ ವಿ ಆರ್ ಟೆಲಿಂಗ್ ನೀವು ನನ್ನನ್ನ ನಂಬೇಡಿ ಡೋಂಟ್ ಲಿಸನ್ ಟು ಅರ್ ನಾನು ಸುಳ್ಳು ಹೇಳಬಹುದು ಓಕೆ ವಿ ಕ್ಯಾನ್ ಸೇ ಲೈಸ್ ಆಲ್ಸೋ ನಾನು ಸುಮ್ಮನೆ ಬಂಡಲ್ ಬಜಾಯಿ ಬಿಡಬಹುದು ಸೊ ವಿ ಕ್ಯಾನ್ ಜಸ್ಟ್ ಸ್ಪ್ರೆಡ್ ರೂಮರ್ಸ್ ಆದರೆ ವಿಷ್ಣು ಪುರಾಣ ನನ್ನ ಹಾಗಲ್ಲ ಬಟ್ ವಿಷ್ಣು ಪುರಾಣ ಇಸ್ ನಾಟ್ ಲೈಕ್ ಮೀ ನಾನು ಸುಳ್ಳು ಹೇಳ್ತಾನೆ ಐ ಮೇ ಸೇ ಲೈಸ್ ಬಟ್ ವಿಷ್ಣು ಪುರಾಣ ಸುಳ್ಳು ಹೇಳೋದಲ್ಲ ವಿಷ್ಣು ಪುರಾಣ ವಿಲ್ ನಾಟ್ ಸೇ ಲೈಸ್ ವಿಷ್ಣು ಪುರಾಣವನ್ನು ನೀವು ಓದಿ ನೋಡಿದಾಗ ವೆನ್ ಯು ರೀಡ್ ವಿಷ್ಣು ಪುರಾಣ ಆ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಭೂಮಿ ನಾಶವಾಗಿದೆ ದೇರ್ ಇಸ್ ಎಕ್ಸಾಕ್ಟ್ ಡೆಫಿನಿಷನ್ ದಟ್ ಅರ್ತ್ ಇಸ್ ಗೋಯಿಂಗ್ ಟು ಎಂಡ್ ಯಾವಾಗ ನಾಶವಾಗ್ತದೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ಪಾಪಗಳು ಹೆಚ್ಚಾದಾಗ ಸೊ ಯು ಮೇ ಆಸ್ಕ್ ದಟ್ ವೆನ್ ದ ಅರ್ತ್ ಇಸ್ ಗೋಯಿಂಗ್ ಟು ಎಂಡ್ ದಟ್ ಮೂಮೆಂಟ್ ವೆನ್ ದ ಸಿನ್ಸ್ ಆರ್ ಬಿಕಮಿಂಗ್ ಮೋರ್ ಆನ್ ದಿಸ್ ಅರ್ತ್ ಸೊ ಅದೇ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ವಾಕ್ಯ ಏನಪ್ಪ ಅಂತ ಹೇಳಿದ್ರೆ ಸೊ ವೆನ್ ವಿ ಸೀ ದಟ್ ಲಾರ್ಡ್ ಕೃಷ್ಣ ಸೇಸ್ ಭೂಮಿಯಲ್ಲಿ ಪಾಪಗಳು ಯಾವಾಗ ಹೆಚ್ಚಾಗುತ್ತೋ ಆವಾಗವಾಗ ನಾನು ಭೂಮಿಯಲ್ಲಿ ಅವಿತರಿಸ್ತೇನೆ ಲಾರ್ಡ್ ಕೃಷ್ಣ ಸೇಸ್ ವೆನ್ ಎವರ್ ದೇರ್ ಇಸ್ ದ ಮೋರ್ ಆಫ್ ಸಿನ್ ಆನ್ ದಿಸ್ ಅರ್ತ್ ಆನ್ ದಿಸ್ ವರ್ಲ್ಡ್ ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಸೊ ಅದೇ ರೀತಿಯಾಗಿ ನಾವು ನೀವು ನಂಬುವಂತಹ ಅತಿ ಭಯಂಕರವಾದ ಸತ್ಯ ಅಂದ್ರೆ ಕಲ್ಕಿಯ ಮತ್ತೊಮ್ಮೆ ಬರುವುದು So this is the biggest truth that is revealed and the coming back of Kalki. So Kalki Bhagavana Bhagavanta Samaya Ati Samipavagide.
ಸೊ ಕಲ್ಕಿ ಇಸ್ ಕಮಿಂಗ್ ಬ್ಯಾಕ್ ಅಂಡ್ ದ ಟೈಮ್ ಇಸ್ ವೆರಿ ಸೂನ್. ಸೊ ಆ ಸಮಯ ಯಾವಾಗ ಆಗ್ತದೆ ಅಂತ ನೀವು ಕೇಳಬಹುದು. ಸೊ ಯು ಮೇ ಹ್ಯಾವ್ ಅ ಕ್ವೆಶ್ಚನ್ ದಟ್ ವೆನ್ ಇಸ್ ದಟ್ ಟೈಮ್. ಸೊ ಕಲ್ಕಿ ನಾಳೆ ಬರಬಹುದಾ? ಸೊ ಮೇ ಕಲ್ಕಿ ಮೇ ಕಮ್ ಟುಮಾರೋ. ಅಥವಾ ಕಲ್ಕಿ ನಾಡಿದ್ದು ಬರಬಹುದಾ? ಆರ್ ಡೇ ಆಫ್ಟರ್ ಟುಮಾರೋ. ಹಾಗಾದ್ರೆ ಕಲ್ಕಿ ಯಾವಾಗ ಬರಬಹುದು? ಸೊ ವೆನ್ ವಿಲ್ ಕಲ್ಕಿ ಕಮ್? ಸೊ ಆ ಯುಗದ ಅಂತ್ಯಕ್ಕೆ ಬರ್ತಾನೆ. ಸೊ ಕಲ್ಕಿ ವಿಲ್ ಕಮ್ ಅಟ್ ದ ಎಂಡ್ ಡೇ ಆಫ್ ದಿಸ್ ಅರ್ತ್. ಹಾಗಾದ್ರೆ ಕಲಿಯುಗದ ಅಂತ್ಯ ನಿಜವಾಗ್ಲೂ ಆಗ್ತದಾ ಅನ್ನೋ ಪ್ರಶ್ನೆ ಕೂಡ ನಿಮಗಿದೆ. ಸೊ ಯು ಮೇ ಬಿ ಆಸ್ಕಿಂಗ್ ವಿಲ್ ದೇರ್ ಬಿ ದಿ ಎಂಡ್ ಆಫ್ ದಿ ವರ್ಲ್ಡ್. ಸೊ ಇಲ್ಲಿ ನಾವು ನೋಡ್ತೇವೆ ಭವಿಷ್ಯ ಪುರಾಣದಲ್ಲಿ, ಸೊ ವೆನ್ ಯು ಸೀನ್ ಭವಿಷ್ಯ ಪುರಾಣ, ವೇದಗಳ ಪ್ರಕಾರ ಕಲಿಯುಗದ ಆಯಸ್ಸು, ಸೊ ಅಕಾರ್ಡಿಂಗ್ ಟು ವೇದಾಸ್ ದ ಲೈಫ್ ಸ್ಪ್ಯಾನ್ ಆಫ್ ಕಲಿಯುಗ ಕಲಿಯುಗ. ಸೊ ಇಲ್ಲಿ ಒಂದು ಸತ್ಯವೇದ ಸತ್ಯಯುಗ ಮುಗಿದೋಗಿದೆ. ಸೊ ಒನ್ ಸತ್ಯಯುಗ ಇಸ್ ಆಲ್ರೆಡಿ ಪಾಸ್ಟ್ ಅವೇ. ತ್ರೇತಾಯುಗವು ಕೂಡ ಮುಗಿದೋಗಿದೆ. ತ್ರೇತಾಯುಗ ಆಲ್ಸೋ ಪಾಸ್ಟ್ ಅವೇ. ದ್ವಾಪರ ಯುಗವು ಮುಗಿದೋಗಿದೆ. ಸೊ ದ್ವಾಪರ ಯುಗ ಆಲ್ಸೋ ಪಾಸ್ಟ್ ಅವೇ. ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ. ಸೊ ನೌ ವಾಟ್ ವಿ ಆರ್ ಲಿವಿಂಗ್ ಇಸ್ ಕಲಿಯುಗ. ಸೊ ಈ ಕಲಿಯುಗದ ಅಂತ್ಯ ಸತ ಸಿದ್ಧ. ಸೊ ದ ಎಂಡ್ ಆಫ್ ಕಲಿಯುಗ ಇಸ್ 100%. ಸೊ ಅದಕ್ಕೋಸ್ಕರವಾಗಿ ಕಲ್ಕಿಯ ಅವತಾರ ತಾಳಲಿದ್ದಾನೆ. ಸೊ ವೆನ್ ಇಟ್ ಕಮ್ಸ್ ಟು ದ ಎಂಡ್ ಆಫ್ ದ ಅರ್ತ್, ಸೊ ಕಲ್ಕಿ ವಿಲ್ ಕಮ್ ಬ್ಯಾಕ್. ಸೊ ಇಲ್ಲಿ ವಿಷ್ಣು ಪುರಾಣದ 6ನೇ ಅಧ್ಯಾಯದ 47ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ವೆನ್ ಇಟ್ ಕಮ್ಸ್ ಟು ವಿಷ್ಣು ಪುರಾಣ 6:47 ಒಂದುವೇ ವಸ್ತುವು ದೇಶ ಕಾಲ ಭಕ್ತ ಭೇದದಿಂದ ಸುಖಕ್ಕೂ ದುಃಖಕ್ಕೂ ಕಾರಣವಾಗ್ತದೆ. ಸೊ ಒನ್ ಥಿಂಗ್ ಲೈಕ್ ಇಟ್ ಮೇ ಬಿ ಅ ಕಂಟ್ರಿ ಆರ್ ಟೈಮ್ ಆರ್ ವಾಟ್ ವಿ ಹ್ಯಾವ್ ಆನ್ ಅವರ್ ನೋನ್ ಪೀಪಲ್ ಆರ್ ಇಟ್ ಮೇ ಬಿ ವೆಲ್ತ್ ಆರ್ ಇಟ್ ಮೇ ಬಿ ಎನಿ ಥಿಂಗ್ ದಟ್ ವಿ ಆರ್ ಪಾಸಿಟಿವ್ ಟುವರ್ಡ್ಸ್ ಅಸ್ ವಿಲ್ ಬಿ ದ ರೀಸನ್. ಸೊ ಆ ವಸ್ತು ಯಾವುದು? ಸೊ ವಾಟ್ ಇಸ್ ದಟ್ ಥಿಂಗ್? ನಾವು ಯಾವುದನ್ನು ಹೆಚ್ಚು ಪ್ರೀತಿಸ್ತೀವೋ ಆ ವಸ್ತುವೇ ನಮಗೆ ಮೋಹವಾಗ್ತದೆ. ಸೊ ದ ಥಿಂಗ್ ಆರ್ ಪರ್ಸನ್ ಹೂ ಆರ್ ವಿ ಮೋರ್ ಪೊಸೆಸಿವ್ ಆರ್ ಮೋರ್ ಅಟ್ಯಾಚ್ ಟು ವಿಲ್ ಬಿ ದ ರೀಸನ್ ಫಾರ್ ದಿಸ್. ಸೊ ಇವತ್ತು ನಾವು ನೋಡುವಾಗ 99% ಜನ ಕೇವಲ ಹಣಕ್ಕಾಗಿ ಕೇವಲ ಹಣಕ್ಕಾಗಿ ಕೇವಲ ಹಣಕ್ಕಾಗಿ ಸಮ. ಸೊ ಇನ್ ದಿಸ್ ಎರಾ ವೆನ್ ವಿ ಸಿ 99% ಆರ್ ಓನ್ಲಿ ಫಾರ್ ಮನಿ ಮನಿ ಅಂಡ್ ಮನಿ. ಸೊ ಅವ್ಯಕ್ತನಾದ ಆ ದೇವರು ಸೊ ದ ಲಾರ್ಡ್ ಮತ್ತೊಮ್ಮೆ ಬರುವ ಸಮಯ ಅತಿ ಸಮೀಪವಾಗಿದೆ. ಸೊ ಹಿ ಇಸ್ ಕಮಿಂಗ್ ಬ್ಯಾಕ್ ಸೂನ್. ಸೊ ವಿಷ್ಣು ಪುರಾಣದ ಬಗ್ಗೆ ಒಂದು ಸ್ವಲ್ಪ ಹೇಳೋಣ. ಸೊ ಲೆಟ್ಸ್ ಅಗೇನ್ ಕಮ್ ಬ್ಯಾಕ್. ಏನಿದೆ ಈ ವಿಷ್ಣು ಪುರಾಣದಲ್ಲಿ? ವಾಟ್ ಇಸ್ ಇನ್ ದಿಸ್ ವಿಷ್ಣು? ಸೊ ವಿಷ್ಣು ಪುರಾಣದಲ್ಲಿ 6 ಅಂಶಗಳು 126 ಅಧ್ಯಾಯಗಳಿವೆ. ಸೊ ಇನ್ ವಿಷ್ಣು ಪುರಾಣ ದೇರ್ ಆರ್ 6 chapters ಅಂಡ್ 126 ಡಿವಿಷನ್ಸ್. ಸೊ ಇಲ್ಲಿ ನೋಡುವಾಗ ಮೊದಲನೇ ಅಂಶ ಸ್ಪಷ್ಟ ವರ್ಣನೆ. ಸೊ ಸೃಷ್ಟಿಯ ವರ್ಣನೆ. ಸೊ ವೆನ್ ಇಟ್ ಕಮ್ಸ್ ಟು ದ ಫಸ್ಟ್ ಚಾಪ್ಟರ್ ದೇರ್ ಇಸ್ ದ ಡೆಫಿನಿಷನ್ ಆಫ್ ದ ಕ್ರಿಯೇಟಿವ್. ಸೊ ವಿಷ್ಣು ಈ ಭೂಮಿ ಆಕಾಶಗಳನ್ನು ಹೇಗೆ ಸೃಷ್ಟಿಸಿದ ಎಂಬ ವಿಷಯವನ್ನು ನಾವು ಮೊದಲನೇ ಅಂಶದಲ್ಲಿ ನೋಡ್ತೇವೆ. ಸೊ ಇನ್ ದ ಫಸ್ಟ್ ಚಾಪ್ಟರ್ ವಿ ಸಿ ದಟ್ ಹೌ ವಿಷ್ಣು ಕ್ರಿಯೇಟೆಡ್ ಆಲ್ ದ ಥಿಂಗ್ಸ್ ಆನ್ ದಿಸ್ ಅರ್ತ್. ಸೊ ನಾವು ಭೂಗೋಳದ ಬಗ್ಗೆ ಮಾತಾಡ್ತೇವೆ, ಭೂಗೋಳ ಈಗಿನಂತಲ್ಲ. ಸೊ ದಿಸ್ ಇಸ್ ನಾಟ್ ಜಿಯೋಗ್ರಫಿ ದಟ್ ವಿ ಆರ್ ಟಾಕಿಂಗ್ ನೌ ಅ ಡೇಸ್ ಬಟ್ ಇಟ್ಸ್ ಆಲ್ರೆಡಿ ಇನ್ ದೋಸ್ ಟೈಮ್. ವಿಷ್ಣು ಪುರಾಣದ 2ನೇ ಅಂಶ ಹೇಳ್ತದೆ ಈ ಭೂಗೋಳದ ಬಗ್ಗೆ. ಸೊ ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಚಾಪ್ಟರ್ ವಿಷ್ಣು ಪುರಾಣ ಇಸ್ ಆಲ್ರೆಡಿ ಸ್ಪೋಕನ್ ರಿಗಾರ್ಡಿಂಗ್ ಜಿಯೋಗ್ರಫಿ. ಮತ್ತೆ ಅದೇ ವಿಷ್ಣು ಪುರಾಣದ 3ನೇ ಅಂಶ ಕರ್ತವ್ಯದ ಬಗ್ಗೆ ನೋಡ್ತಾರೆ. ಸೊ ವೆನ್ ಕಮ್ಸ್ ಟು ಥರ್ಡ್ ಚಾಪ್ಟರ್ ವಿಷ್ಣು ಪುರಾಣ ಸೇಸ್ ರಿಗಾರ್ಡಿಂಗ್ ಅವರ್ ಡ್ಯೂಟೀಸ್ ಅಂಡ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಹೇಳುತ್ತಿದ್ದು ನಿನ್ನ ಕರ್ಮವನ್ನು ನೀನು ಮಾಡು, ಫಲವನ್ನು ಆತನಿಗೆ ಬಿಡು. ಸೊ ದಟ್ಸ್ ವೈ ಲಾರ್ಡ್ ಕೃಷ್ಣ ಸೇಸ್ ಯು ಶುಡ್ ಡೂ ಯುವರ್ ಡ್ಯೂಟಿ ಡ್ಯೂಟಿಫುಲ್ಲಿ ಅಂಡ್ ದ ರೆಸ್ಟ್ ಯು ಶುಡ್ ಲಿವ್ ಆನ್ ಗಾಡ್. 5ನೇ ಅಂಶವನ್ನು 4ನೇ ಅಂಶವನ್ನು ನಾವು ನೋಡುವಾಗ ಅದು ಸೋಮ ವಂಶದ ಇತಿಹಾಸವನ್ನು ಹೇಳ್ತದೆ. ಸೊ ವೆನ್ ವಿ ಕಮ್ ಟು ದ ಫೋರ್ತ್ ಚಾಪ್ಟರ್ ಇಟ್ ಸೇಸ್ ರಿಗಾರ್ಡಿಂಗ್ ದ ಸೋಮ ವಂಶ. 5ನೇ ಅಂಶವನ್ನು ನೋಡುವಾಗ ನಾಳೆ ಬರಲಿಕ್ಕಿರುವಂತಹ ಕಲ್ಕಿ ಮತ್ತು ಹಿಂದಿನ ಕೃಷ್ಣನ ಇತಿಹಾಸವನ್ನು ಹೇಳ್ತದೆ. ಸೊ ವೆನ್ ವಿ ಸೀ ಆನ್ ದ ಫಿಫ್ತ್ ಚಾಪ್ಟರ್ ಇಟ್ ಇಸ್ ರಿಗಾರ್ಡಿಂಗ್ ದ ಕೃಷ್ಣ ಅಂಡ್ ದ ಕಮಿಂಗ್ ಆಫ್ ಕಲ್ಕಿ ಅಗೇನ್. ಸೊ 6ನೇ ಅಂಶವನ್ನು ನಾವು ಈ ಪ್ರಳಯದ ಮತ್ತು ಆ ಪ್ರಳಯ ಸ್ವರೂಪಿ ಕಲ್ಕಿಯ ಬಗ್ಗೆ ನಿಮಗೆ ಓದಿದ್ದೀವಿ. ಸೊ ದ ಫೈನಲ್ ಚಾಪ್ಟರ್ ಇಸ್ ರಿಗಾರ್ಡಿಂಗ್ ಎಂಡ್ ಆಫ್ ದಿ ಅರ್ತ್ ಅಂಡ್ ದ ಇಮೇಜ್ ಆಫ್ ಕಲ್ಕಿ ಕಮಿಂಗ್ ಬ್ಯಾಕ್. ಮತ್ತೆ ಈ ಕಲಿಯುಗದಲ್ಲಿ ನಾವೇನಾಗಿದ್ದೀವಿ? ಸೊ ಇನ್ ದಿಸ್ ಕಲಿಯುಗ ವಾಟ್ ಆರ್ ವಿ ದೆನ್? ಸೊ ಭೂಮಿ ಸಾಯ್ತಾ ಇದೆ ಅಂದ್ರೆ ನಾವೆಲ್ಲ ಸತ್ತು ಹೋಗ್ತೀವ? ಸೊ ಇವನ್ ಐ ಸೇ ದಟ್ ಅರ್ತ್ ಇಸ್ ಗೋಯಿಂಗ್ ಟು ಎಂಡ್ ಸೊ ಎವ್ರಿಬಡಿ ವಿಲ್ ಗೋ ಅಂಡ್ ಹ್ಯಾವ್ ಎನ್ ಎಂಡ್. ಸೊ ಹಾಗಾದ್ರೆ ಮೋಕ್ಷ ಪಡ್ಕೊಳ್ಳೋನು ಯಾರು? ಸೊ ಹೂ ಇಸ್ ಗೋಯಿಂಗ್ ಟು ಹ್ಯಾವ್ ಎನ್?
ಸೊ ಇದೇ ವಿಷ್ಣು ಪುರಾಣದ ಆರನೇ ಅಧ್ಯಾಯದ ಒಂದನೇ ವಚನ ಹೇಳ್ತದೆ. ಸೊ ವೆನ್ ವಿ ಸಿ ವಿಷ್ಣು ಪುರಾಣ 6th ಚಾಪ್ಟರ್ ಫಸ್ಟ್ ವರ್ಸ್, ಪುಣ್ಯವನ್ನ ಮಾಡಿದವನಿಗೆ ಸುಖವನ್ನ ಅನುಭವಿಸುವ. ಸೊ ದ ಒನ್ ಹೂ ಇಸ್ ಚಾರಿಟೇಬಲ್ ಇನ್ ಹಿಸ್ ಲೈಫ್ ವಿಲ್ ಹ್ಯಾವ್ ದ ಜಾಯ್. ಭೂಭಾಗಗಳನ್ನ ಹೇಳಿ ಆಗಿದೆ. ಸೊ ಇಟ್ಸ್ ಆಲ್ರೆಡಿ ಟೋಲ್ಡ್. ಪಾಪ ಮಾಡಿದವನಿಗೆ ಯಾತನೆಯನ್ನು ಅನುಭವಿಸುವ ಭಾಗವನ್ನು ಹೇಳಿ ಆಗಿದೆ. ಸೊ ಇಟ್ಸ್ ಆಲ್ರೆಡಿ ಟೋಲ್ಡ್ ದಟ್ ದ ಒನ್ ಹೂ ಡೂಸ್ ದ ಸಿನ್ಸ್ ವಿಲ್ ಹ್ಯಾವ್ ದ ಫ್ರೂಟ್ ಆಫ್ ಇಟ್. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ಇದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಬೇಡ, ಕನ್ನಡದಲ್ಲಿ ಇರಲಿ. ನಾವು ನೋಡ್ತೇವೆ ಆರನೇ ಅಧ್ಯಾಯದ ಮೊದಲನೇ ವಚನದ ಎರಡು ಮತ್ತು ಆರನೇ ಚರಣದಲ್ಲಿ ರವರವ ಸೂರತ ರೋಧ ತಾಲ ವಿಷಚನ ಮಹಾಜ್ಞಾನ ತಪ್ತ ಕುಂಭ ಲವಣ ವಿಲೋಹಿತ ಇಂತಹ ಅನೇಕ ಯಾವುದದು ಸ್ವರೂಪಗಳಲ್ಲಿ ನರಕ ಯಾತನೆಯನ್ನು ಆತನು ಕೊಡುವಂಥವನಾಗಿದ್ದಾನೆ. ಅಂದರೆ ಗಾಯದ ಮೇಲೆ ಲವಣವನ್ನು ಹಾಕುವಾಗ, ಲವಣ ಅಂದರೆ ಉಪ್ಪು, ಗಾಯದ ಮೇಲೆ ಆ ಉಪ್ಪನ್ನು ಹಾಕುವಾಗ ಹೇಗೆ ಮುಗಿತದೋ ಆ ರೀತಿ ಆದಂತಹ ಶಾಪವು ಪಾಪ ಮಾಡಿದವನಿಗೆ ಸಿಗ್ತದೆ. ಸೊ ವೆನ್ ವಿ ಸೀ ಇನ್ ಆಲ್ ದೋಸ್ ಥಿಂಗ್ಸ್ ಲೈಕ್ ವೆನ್ ವಿ ಹ್ಯಾವ್ ಎ ಇಂಜುರಿ ಆರ್ ಅ ಹರ್ಟ್ ಆ್ಯಂಡ್ ವಿ ಆರ್ ಅಗೇನ್ ರಬ್ಬಿಂಗ್ ಇಟ್ ವಿತ್ ದ ಸಾಲ್ಟ್, ಸೊ ದ ಇಂಟೆನ್ಸಿಟಿ ಆಫ್ ಪೇನ್ ಇಸ್ ದ ಥಿಂಗ್ ದಟ್ ವಿ ಆರ್ ಗೆಟಿಂಗ್ ಬಿಕಾಸ್ ಆಫ್ ದ ಸಿನ್ಸ್. ಸೊ ಇಲ್ಲಿ ನಿಜವಾಗಲೂ ಕೂಡ ಈ ಕಲಿಯುಗದ ಅಂತ್ಯದ ಬಗ್ಗೆ ವಿಷ್ಣು ಪುರಾಣ ಅತಿ ಸ್ಪಷ್ಟವಾಗಿ ಹೇಳಿದೆ. ಸೊ ಇನ್ ವಿಷ್ಣು ಪುರಾಣ ಇಟ್ ಇಸ್ ಎಕ್ಸಾಕ್ಟ್ಲಿ ಡಿಫೈನ್ಡ್ ರಿಗಾರ್ಡಿಂಗ್ ದ ಎಂಡ್ ಆಫ್ ದಿ ಅರ್ಥ್. ಸೊ ನಾವಿಲ್ಲಿ ನಾನು ಮಾತಾಡ್ತಾ ಇದ್ದೀವಿ, ಸೊ ಕೆಲವೊಂದು ಜನ ಅಯ್ಯೋ ಹುಚ್ಚಿಡ್ತಿದೆ ಅಂತ ಹೇಳಬಹುದು. ಸೊ ವೆನ್ ವಿ ಆರ್ ಟಾಕಿಂಗ್ ಟುಡೇ ಸಮ್ ಪೀಪಲ್ ಮೇ ಸೇ ದಟ್ ವಿ ಆರ್ ಕ್ರೇಜಿ. ನಾವು ಕೇವಲ ವಿಷ್ಣು ಪುರಾಣದ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ. ಸೊ ವಿ ಆರ್ ನಾಟ್ ಓನ್ಲಿ ಟಾಕಿಂಗ್ ಓನ್ಲಿ ಅಬೌಟ್ ವಿಷ್ಣು ಪುರಾಣ, ವಿಷ್ಣು ಪುರಾಣ, ವೇದಗಳು, ಭಗವದ್ಗೀತೆ. So we are even taking inside the Bhagavad Gita and Vedas also. So Bhavishyat Purana dalliyu kuda ide. So even Bhavishyat Purana also has. Aste alla naavu Bible Quran gala moolakavagiyu kuda bhoomi sayuva sangatiyana nimma munde idta ide. Not only Puranas but even in Bible and Quran also there is the end of the earth. Kevala ondu 80 vishayagalanna nodkolona. So just let's go into a simpler thing. ವಿಷ್ಣು ಪುರಾಣದಲ್ಲಿ ಬರೆಯಲ್ಪಟ್ಟಂತ ಮೊದಲ ಅಂಶ ಏನಂತ ಹೇಳಿದ್ರೆ ಕಳ್ಳನು ರಾಜನಾಗ್ತಾನೆ, ರಾಜನು ಕಳ್ಳನ ಆಗ್ತಾನೆ. ಸೊ ದ ಫಸ್ಟ್ ಥಿಂಗ್ ಇನ್ ವಿಷ್ಣು ಪುರಾಣ ದಟ್ ಐ ಹ್ಯಾವ್ ಡಿಫೈನ್ಡ್ ಇಸ್ ದ ರಾಬರ್ ವಿಲ್ ಬಿಕಮ್ ದ ಕಿಂಗ್ ಅಂಡ್ ದ ಕಿಂಗ್ ವಿಲ್ ಬಿಕಮ್ ಅ ರಾಬರ್. ಸೊ ಎರಡನೇದಾಗಿ ನಾವು ನೋಡುವಾಗ ಮನುಷ್ಯನು ತನಗೆ ಬೇಕಾದ ಹಾಗೆ ಕಾನೂನುಗಳನ್ನು ರೂಪಿಸ್ತಾನೆ. ಸೊ ರೂಲರ್ಸ್ ವಿಲ್ ಡೂ ಅಕಾರ್ಡಿಂಗ್ ಟು ದೇರ್ ಪಾಸಿಬಿಲಿಟಿ, ದೇ ವಿಲ್ ಡೂ ಅಕಾರ್ಡಿಂಗ್ ಟು ದೇರ್ ಕಂಫರ್ಟಬಿಲಿಟಿ, ದೇ ವಿಲ್ ಪುಟ್ ಆನ್ ದೇರ್ ರೂಲ್ಸ್. ಕೇವಲ 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 ಹಣ ಆಸ್ತಿ ಸಂಪತ್ತಿನ ಮೇಲೆ ಮನುಷ್ಯ ಮುಖ್ಯತೆಯನ್ನು ಕೊಡ್ತಾನೆ. ಸೊ ಮನಿ ಇಸ್ ದ ಓನ್ಲಿ ಪ್ರಯಾರಿಟಿ. ಹೇಗಪ್ಪ ಅಂತ ಹೇಳಿದ್ರೆ ಮನುಷ್ಯನ ಜ್ಞಾನ ಜಾಸ್ತಿ ಆಗ್ಬಿಟ್ಟು ದೇಶ ವಿದೇಶಗಳಲ್ಲಿಯೂ ಕೂಡ ತನ್ನ ವ್ಯಾಪಾರವನ್ನು ಮಾಡ್ತಾನೆ. ಸೊ ವೆನ್ ಅ ಮ್ಯಾನ್ಸ್ ನಾಲೆಜ್ ಇಸ್ ಬಿಕಮ್ಸ್ ಮೋರ್ ಹಿ ವಿಲ್ ಗೋ ಟು ಎವ್ರಿ ಪ್ಲೇಸಸ್ ಅಪಾರ್ಟ್ ಫ್ರಮ್ ಹಿಸ್ ಓನ್ ಹೋಮ್ ಟೌನ್. ಐದನೇದಾಗಿ ನಾವು ನೋಡುವಾಗ ಕಾಡು ಪ್ರಾಣಿಗಳು ಅತ್ಯಂತ ಕ್ರೂರವಾಗಿ ಬಿಡ್ತದೆ. ಸೊ ದ ಫಿಫ್ತ್ ಥಿಂಗ್ ಇಸ್ ಸೀ ದಟ್ ವೈಲ್ಡ್ ಅನಿಮಲ್ಸ್ ವಿಲ್ ಬಿಕಮ್ ಮೋರ್ ವೈಲ್ಡ್. ಆರನೇದಾಗಿ ನೋಡುವಾಗ ಗರ್ಭದಲ್ಲಿಯೇ ಮಗುವನ್ನ ಕೊಲ್ಲಲ್ಪಡ್ತದೆ. And the sixth thing we see that the child inside the womb of the mother will be killed. ಯೋಳನದಾಗಿ ನೋಡುವಾಗ ಮೋಸ ವಂಚನೆಗಳು ಜಾಸ್ತಿ ಆಗ್ತದೆ. So seventh thing is there's cheating and fraud everywhere. ಎಂಟನೇದಾಗಿ ನೋಡುವಾಗ ಯಾರನ್ನು ಕೂಡ ನಂಬುವ ಸ್ಥಿತಿಯಲ್ಲಿ ಇರುವುದಿಲ್ಲ. So the eighth this one important point is we can't believe on anybody. ಇವತ್ತು ಹೇಗಿದೆ ಅಂದ್ರೆ ಬಲಗೈ ಎಡಗೈನ ನಂಬ್ತಾ ಇಲ್ಲ. So today's situation is like we can't even rely on our left or right hand. ಮೊದಲು ನಾವು ಕೇಳ್ತಾ ಇದ್ವಿ ಬಲಗೈ ಮಾಡಿದ್ದನ್ನ ಎಡಗೈಗೆ ಗೊತ್ತಾಗಬಾರದು ಅಂತ. So first we used to say that what we have done in our right hand our left hand shouldn't know. But ಈಗ ಬಲಗೈ ಎಡಗೈಯನ್ನೇ ನಂಬ್ತಾ ಇಲ್ಲ. But now like even the right hand doesn't believe the left hand. ಒಂಬತ್ತನೇ ವಿಷಯ ಹೀಗೆ ಹೇಳ್ತದೆ, ಜನಗಳ ಮಧ್ಯ, ಜನಗಳ ಮಧ್ಯ, ದೇಶಗಳ ಮಧ್ಯ, ಮನುಷ್ಯನ ಮಧ್ಯ ಯುದ್ಧಗಳಾಗ್ತದೆ. ಸೊ ದ ನೈನ್ತ್ ಪಾಯಿಂಟ್ ಇಸ್ ದೇರ್ ವಿಲ್ ವಾರ್ ಅಂಡ್ ಕ್ವಾರಲ್ಸ್ ಬಿಟ್ವೀನ್ ಪರ್ಸನ್, ಬಿಟ್ವೀನ್ ಕಂಟ್ರೀಸ್ ಅಂಡ್ ಬಿಟ್ವೀನ್ ಸ್ಟೇಟ್ಸ್ ಅಂಡ್ ಕಾಂಟಿನೆಂಟ್ಸ್. ಹತ್ತನೇ ವಿಷಯವನ್ನು ನೋಡುವಾಗ ಎಳೆ ವಯಸ್ಸಿನ ಮಕ್ಕಳ ಸಾವು ಹೆಚ್ಚಾಗ್ತದೆ. ಸೊ ವೆನ್ ಇಟ್ ಕಮ್ ಟು 10th ಪಾಯಿಂಟ್ ದ ಏಜ್ ಗ್ರೂಪ್ ಆಫ್ ದ ಯಂಗರ್ ಜನರೇಷನ್ ಚಿಲ್ಡ್ರನ್ ದ
the death rate will be increased. ನಿಜವಾಗ್ಲೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬಾ ಯೌವನಸ್ಥ ಜನಗಳು ಸಾಯ್ತಾ ಇದ್ದಾರೆ. So today it's happening that we see that youngsters are committing suicide and death. ಎಂತಾ ಪಾಪಗಳು ಆಗ್ತಾ ಇದಾವ ಅಂತ ಹೇಳಿದ್ರೆ ಈ ಕಾಮುಕ ಜಗತ್ತಿಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಗ್ತಾ ಇಲ್ಲ. And in today's world we see that these people are raping children, small children who are so innocent. ಮನುಷ್ಯನ ಉಪವಾಸ ಜಾಸ್ತಿ ಆಗ್ತದೆ. Mankind has more hunger. ಉಪವಾಸ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ದೇವರಿಗಾಗಿ ಉಪವಾಸ ಮಾಡೋದಲ್ಲ. It's not the days that we fast. ಹಸಿವೆ ಆಗಿದ್ರು ಕೂಡ ಊಟಕ್ಕೆ ಗತಿ ಇರುವುದಿಲ್ಲ. Even when we are hungry there is no source of any food for us. ವೈಶ್ಯಾವಾಟಿಕೆ ಜಾಸ್ತಿ ಆಗ್ತದೆ. There will be adultery. ವೈಶ್ಯಾವಾಟಿಕೆ ಅಂದ ತಕ್ಷಣ ಮೊದಲು ಇದ್ದಿದ್ದಿಲ್ವಾ ಅಂತ ತುಂಬಾ ಜನ ಪ್ರಶ್ನೆ. ಇವತ್ತು ವೈಶ್ಯಾವಾಟಿಕೆ ಕೇವಲ ನಿಮ್ಮ ಬೆಗಳು ತುದಿಯಲ್ಲಿದೆ. ಗೂಗಲ್ ಅನ್ನ ಓಪನ್ ಮಾಡಿದ ತಕ್ಷಣ ವೈಶ್ಯ ನಿಮ್ಮ ಮುಂದೆ ಬಂದ್ಬಿಡ್ತಾಳೆ. ಅಷ್ಟು ವೈಶ್ಯಾವಾಟಿಕೆ ವೃದ್ಧಿ ಆಗ್ಬಿಟ್ಟಿದೆ. ಮುಂದಿನ ಒಂದು ಪಾಯಿಂಟ್ ಇದೆ, ನಿರುದ್ಯೋಗ ಜಾಸ್ತಿ ಆಗ್ತದೆ. ನಿಜವಾಗ್ಲೂ ಕೂಡ ವಿಷ್ಣು ಪುರಾಣದಲ್ಲಿ ಬಗೆಯಲ್ಪಟ್ಟ ಹಾಗೇನೆ ಈ ಎಲ್ಲಾ ಘಟನೆಗಳು ನಡೀತಾ ಇದೆ. ಮುಂದಿನ ಒಂದು ಟಿಪ್ಪಣಿ ಹೀಗೆ ಹೇಳ್ತದೆ, ರಾಜನು ಜನರ ಸೇವೆ ಮಾಡುವುದಿಲ್ಲ, ಬದಲಾಗಿ ಕೇವಲ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾನೆ. King will not rule the people but he will take away everything that is from. ಆದರೆ ಕೊನೆಯದಾಗಿ ಒಂದೇ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಕುಡಿಲಿಕ್ಕೆ ಹನಿ ನೀರು ಕೂಡ ಸಿಗಲ್ಲ. And the final and unrevealed truth is there will not be a drop of water to drink. ನಿಜವಾಗ್ಲೂ ಕೂಡ ಇದು ಅತ್ಯಂತ ಖೇದಕರವಾದಂತಹ ವಿಷಯ. So this is the most sorrowful thing that we have come. ಆದರೂ ಕೂಡ ಇದು ಸತ್ಯವಾದ ವಿಷಯ. But still this is the fact. So ಹಾಗಾದ್ರೆ ಕಲ್ಕಿ ಬರುವುದು ಯಾವಾಗ? ಸೊ ಅಕಾರ್ಡಿಂಗ್ ಟು ದಿಸ್ ವೆನ್ ಇಸ್ ಕಲ್ಕಿ ಗೋಯಿಂಗ್ ಟು ಕಮ್? ವಿಷ್ಣು ಪುರಾಣದ ಮೊದಲನೇ ಅಧ್ಯಾಯದ 3ನೇ ಚರಣ ಹೀಗೆ ಹೇಳ್ತದೆ. ಸೊ ಇನ್ ವಿಷ್ಣು ಪುರಾಣ ಫಸ್ಟ್ ಚಾಪ್ಟರ್ 3rd ವರ್ಸ್ ಇಸ್ ಅದು ತನ್ನದೇ ಸಮಯವನ್ನ ತನ್ನದೇ ಸ್ಥಳವನ್ನ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಹ್ಯಾಪನ್ ಇನ್ ಇಟ್ಸ್ ಓನ್ ಟೈಮ್ ಅಂಡ್ ಇನ್ ಇಟ್ಸ್ ಓನ್ ಪ್ಲೇಸ್. ಆ ಸಮಯವನ್ನ ನಿಗದಿ ಮಾಡುವುದು ಮನುಷ್ಯನಿಗೆ ಅಸಾಧ್ಯವಾಗಿದೆ. ಸೊ ಡಿಸೈಡಿಂಗ್ ಆಫ್ ದ ಟೈಮ್ ಇಸ್ ನಾಟ್ ಇನ್ ಆವರ್ ಹ್ಯಾಂಡ್ಸ್. ಸೊ ಆ ಸಮಯ ಆ ಸಂದರ್ಭ ಆ ಸ್ಥಳವನ್ನ ಆತನೊಪ್ಪನೆಯಾಗಿಸುವಂತವನಾಗಿದೆ. ಯಾವಾಗ ಕೃಷ್ಣನು ಯಾವಾಗ ವಿಷ್ಣುವು ಕೃಷ್ಣ ವಿಷ್ಣು ಆ ಕೃಷ್ಣ ಮತ್ತು ವಿಷ್ಣು ಎರಡು ಒಂದೇ. ಸೊ ಬೋತ್ ಆರ್ ಒನ್. ಈಗ ಭಗವಂತ ಕಲ್ಕಿಯು ಒಂದೇ. ಸೊ ಇವನ್ ಕಲ್ಕಿ ಆಲ್ಸೋ ಇಸ್ ಒನ್. ಸೊ ಯಾವಾಗ ಆ ವಿಷ್ಣು ತನ್ನ ತೀರ್ಮಾನವನ್ನ ತಾನು ಓಕೆ ಅಂತ ಹೇಳ್ಕೊಳ್ತಾನೋ, ವಿಷ್ಣು ವಿಲ್ ಡಿಸೈಡ್ ಆನ್ ಇಟ್ಸ್ ಓನ್ ಸೆಲ್ಫ್. ಆ ಸಮಯವೇ ಅಂತಿಮವಾದ ಸಮಯ. ಸೊ ದಟ್ ಇಸ್ ದ ಮೂಮೆಂಟ್ ಎಂಡ್ ಆಫ್ ದಿ ಅರ್ತ್. ಸೊ ಗೆಳೆಯರೇ, ಸೊ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಎಂತ ಸ್ಥಿತಿಯಲ್ಲಿ ಇದ್ದೇವೆ ಗೊತ್ತಾ? ಸೊ ಟುಡೇ ದ ಮೂಮೆಂಟ್ ವಿ ಆರ್ ಲಿವಿಂಗ್, ನಾವು ಗೊತ್ತಾಗದ ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ. ಸೊ ವಿ ಆರ್ ಫಾಲಿಂಗ್ ಬಾಂಡೇಜ್ ಆಫ್ ಅನ್ನೋನ್ ಡಿಸೀಸಸ್. ಸೊ ಇವತ್ತು ಕರೋನಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ವೆನ್ ವಿ ಆರ್ ಸ್ಪೀಕಿಂಗ್ ರಿಗಾರ್ಡಿಂಗ್ ಕೊರೋನಾ ಟುಡೇ. ಸೊ ನಾವು ಇವತ್ತು ಕರೋನಾ ಮಧ್ಯೆ ಬದಲ್ತಾ ಇದ್ದೀವಿ. ಸೊ ವಿ ಆರ್ ಲಿವಿಂಗ್ ಇನ್ ಬಿಟ್ವೀನ್ ದಿಸ್ ಡಿಸೀಸ್. ಸೊ ಇಂತಹ ಸ್ಥಿತಿ ಹಿಂದೆ ಬಂದಿರಲಿಲ್ವಾ? ಸೊ ಹ್ಯಾಸ್ ದಿಸ್ ಕಂಡೀಷನ್ ನೆವರ್ ಕಮ್ ಬ್ಯಾಕ್ ಇನ್ ದ ಬಂದ್? ಇಟ್ ಹ್ಯಾಸ್ ಆಲ್ರೆಡಿ ಪಾಸ್ಡ್. ಸೊ ಒಂದಾನೊಂದು ಕಾಲದಲ್ಲಿ, ಸೊ ಒನ್ಸ್ ಅಪಾನ್ ಅ ಟೈಮ್, ಕುಷ್ಠರೋಗವು ಮನುಷ್ಯನ ಶಾಪವಾಗಿತ್ತು. ದೇರ್ ವಾಸ್ ಅ ಡಿಸೀಸ್ ಕಾಲ್ಡ್ ಲೆಪ್ರಸಿ ಅಂಡ್ ಪೀಪಲ್ ಯೂಸ್ ಟು ಅಡ್ರೆಸ್ ಇಟ್ ಆಸ್ ಅ ಕರ್ಸ್. ಕುಷ್ಠರೋಗಿಯನ್ನು ಊರಿನಿಂದ ಆಚೆ ಇಡಲಾಗ್ತಾ ಇತ್ತು. ಸೊ ದ ಪರ್ಸನ್ ಹೂ ಇಸ್ ಹ್ಯಾಸ್ ದ ಡಿಸೀಸ್ ಆಫ್ ಲೆಪ್ರಸಿ ವಾಸ್ ಪುಟ್ ಔಟ್ ಆಫ್ ದ ಸಿಟಿ. ಕುಷ್ಠರೋಗಿಯನ್ನ ಮುಟ್ತಾ ಇರಲಿಲ್ಲ. ಸೊ ನೋಬಡಿ ವಾಸ್ ಟಚಿಂಗ್ ಹಿಮ್. ಕುಷ್ಠರೋಗಿಯನ್ನ ಮುಟ್ಟಿದ ತಕ್ಷಣ ಆ ಕುಷ್ಠ ನಮಗೆ ಬರ್ತದೆ ಅನ್ನೋ ಭಯ ಇತ್ತು. ಸೊ ದೇರ್ ವಾಸ್ ಅ ಬಿಲೀವ್ ದಟ್ ಇಫ್ ಐ ಟಚ್ ಅ ಲೆಪ್ರಸಿ ಪರ್ಸನ್ ಈವನ್ ಐ ವಿಲ್ ಗೆಟ್ ಇಟ್. ಸೊ ಈಗಲೂ ಕೂಡ ಅದು ಪುನರಾವರ್ತನೆ ಆಗಿದೆ. ಸೊ ನೌ ದಿಸ್ ಇಸ್ ದ ಎಕ್ಸ್ಟ್ರಾ ವರ್ಷನ್ ಆಫ್ ದಟ್. ಸೊ ಕುಷ್ಠರೋಗಿಯನ್ನ ಈಗ ನಾವು ಮುಟ್ತೇವೆ. ಸೊ ನೌ ವಿ ಆರ್ ಟಚಿಂಗ್ ಅ ಲೆಪ್ರಸಿ ಪರ್ಸನ್. ಆದ್ರೆ ಕರೋನಾ ಮುಟ್ಟಲ್ಲ. ಬಟ್ ವಿ ಆರ್ ನಾಟ್ ಟಚಿಂಗ್ ಅ ಪರ್ಸನ್. ಯಾಕಂದ್ರೆ ನಮಗೆ ಅದು ಅಂಟ್ಕೊಂಡ್ ಬಿಡ್ತದೆ. ಸೊ ವಿ ಆರ್ ಇನ್ ಅ ಫಿಯರ್ ದಟ್ ವಿ ವಿಲ್ ಗೆಟ್ ಇಟ್ ಟು. ಆಮೇಲೆ ರೋಗಗಳು ಅತಿ ಹೆಚ್ಚಾಗ್ತಾ ಇದೆ.
and diseases are becoming more. ಒಂದಾನೊಂದು ಕಾಲದಲ್ಲಿ ಚಿಕನ್ ಗುನ್ಯಾ ಗೊತ್ತಿರಲಿಲ್ಲ. So at one time we didn't know the word for chicken gunya. But ನಮಗೆ ಈಗ ಗೊತ್ತಿದೆ. But today we know. ಹೇಗಪ್ಪ ಅಂದ್ರೆ ಇಲಿದು ಅಂದಿದು ಪ್ಲೇಗು ಅದು ಇದು ಎಲ್ಲವೂ ಬರುತ್ತೆ. So like it's like every small animal or a rat, plague or a pig or chicken gunya everybody is getting. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಪಲ್ಯಕ್ಕೆ ಉಪಯೋಗ ಮಾಡುವ ಟಮಾಟಿದು ಕೂಡ ಗುನ್ಯ ಬಂದ್ಬಿಟ್ಟು. So even it will come that one day when what you are eating tomato will also get some disease. So ಈಗ ನಾವು ರೋಗಗಳ ಮಧ್ಯೆ ಬದುಕ್ತಾ ಇದ್ದೀವಿ. So at this moment we are living with the diseases. ಯಾಕಂದ್ರೆ ಮನುಷ್ಯನ ಪಾಪ ಜಾಸ್ತಿ ಆಗ್ತಾ ಇದೆ. Because sin is becoming more on earth. ಜನಾಂಗಗಳ ಮಧ್ಯೆ ಜನಾಂಗವು ಯುದ್ಧ ಮಾಡ್ತದೆ. So people are fighting with each other. ಮನುಷ್ಯನ ಮಧ್ಯೆ ಮನುಷ್ಯನು ಜಗಳ ಮಾಡ್ತಾನೆ. Man and man are fighting. ತಂದೆ ಮಗನನ್ನ ಕೊಲ್ತಾನೆ. Son will kill the father. ಮಗನು ತಂದೆಯನ್ನ ಕೊಲ್ತಾನೆ. Father will kill the son. ಅಣ್ಣ ತಂಗಿಯ ಮಧ್ಯೆ ಅಕ್ಕ ತಂಗಿಯ ಮಧ್ಯೆ ಸಂಬಂಧನೇ ಇಲ್ಲ. No relationship between brother and sister. ದೇಶ ದೇಶಗಳ ಮಧ್ಯ ಮುಸುಕು ಯುದ್ಧ ನಡೀತದೆ. So there will be fight and silent war between countries. So ಒಂದಾನೊಂದು ಕಾಲದಲ್ಲಿ ಖಡ್ಗಗಳ ಮೂಲಕ ಯುದ್ಧ ಆಗ್ತಾ ಇತ್ತು. So once upon a time there was war with swords and this one. ಮುಂದಿನ ಕಾಲದಲ್ಲಿ ಬಾಂಬ್ ಗಳ ಮೂಲಕವಾಗಿ ಯುದ್ಧ ಆಗ್ತಾ ಇತ್ತು. So some days later there was war with the bombs. ಈಗ ಕರೋನಾ ಮೂಲಕ ಯುದ್ಧವಾಗ್ತಾ ಇದೆ. So now there is the biggest bomb called corona. ಇದು ಭೂಮಿಯ ಅಂತ್ಯದ ಸೂಚನೆ. So this is the prediction for the end of the earth. So corona ಎಂಬುದು ಸೂಚನೆ ಅಂತ ನಾನು ಹೇಳ್ತಾ ಇಲ್ಲ. Corona is not a prediction. ಈ ಎಲ್ಲಾ ಸಂಗತಿಗಳನ್ನ ನೋಡುವಾಗ ಈ ಎಲ್ಲಾ ಸಂಗತಿಗಳು ಈಗ ನಡೀತಾ ಇದೆ. So when we see and we have heard all these definitions and all these chapters, all these things are going on in this era. So ಇಲ್ಲಿ ಮನುಷ್ಯನಿಗೆ ಮನುಷ್ಯತ್ವನೇ ಇಲ್ಲ. So a person is not having humanity on the other person itself. ಮನುಷ್ಯತ್ವವನ್ನ ಕಳೆದುಕೊಂಡು ಮನುಷ್ಯ ಮೃಗವಾಗಿ ಹೋಗ್ಬಿಟ್ಟಿದ್ದಾನೆ. A person has lost humanity and is become a wild animal. ಮನುಷ್ಯನಿಗೆ ಸಂಬಂಧಗಳ ಬೆಲೆನೇ ಇಲ್ಲ. There is no value for your relationship. ಆತನಿಗೆ ಹಣವು ಮಾತ್ರ ಮುಖ್ಯವಾಗಿದೆ. Money is the only priority here. ಮೂಲೆ ಮೂಲೆಯಲ್ಲಿ ಕೂಡ ಕಳ್ಳರ ಸಂತೆಯಾಗಿ ಹೋಗ್ಬಿಟ್ಟಿದೆ. ಎವ್ರಿ ಕಾರ್ನರ್ ಆಫ್ ದಿ ರೋಡ್ ಹ್ಯಾಸ್ ಅ ರಾಬರ್. ಕಳ್ಳನು ರಾಜನಾಗಿ ಹೋಗ್ಬಿಟ್ಟಿದ್ದಾನೆ. So the robber is sitting on the throne. So ದಯವಿಟ್ಟು ಕ್ಷಮಿಸಿ, ನಾ ಎಲ್ಲಾ ರಾಜಕಾರಣಿಗಳಿಗೆ ಹೇಳ್ತಾ ಇಲ್ಲ. So this is not for all politicians that we are saying. ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದ್ದನ್ನ ಹೇಳ್ತಾ ಇದ್ದೇನೆ. So what is in Vishnu Purana we are saying it. So ಭೂಮಿ ಅಂತ್ಯವಾಗ್ತಾ ಇದೆ. So it's the end of the earth. ಭೂಮಿ ಅಂತ್ಯವಾಗ್ತಾ ಇರುವುದು ಸತಶಿತ. So it's 100% that it's going to end. ವಿಷ್ಣು ಪುರಾಣದ ಬಗ್ಗೆ ಇನ್ನು ಹೆಚ್ಚಾಗಿ ನಾವು ಹೇಳಬೇಕು. So in Vishnu Purana there are some more things that to be told. ಕೇವಲ ವಿಷ್ಣು ಪುರಾಣ ಅಷ್ಟೇ ಅಲ್ಲ, ನಾವು ಭಗವದ್ಗೀತೆಯಲ್ಲಿಯೂ ಕೂಡ ರಾಮಾಯಣದಲ್ಲಿಯೂ ಕೂಡ. So it's not only Vishnu Purana, it comes in Bhagavad Gita and also in Ramayana. 18 ಪುರಾಣಗಳಿಂದಲೂ ಕೂಡ. 18 Puranas also. ಸತ್ಯ ವೇದದಿಂದಲೂ ಕೂಡ. ಫ್ರಮ್ ಬೈಬಲ್ ಇಟ್ಸೆಲ್ಫ್. ಪವಿತ್ರ ಕುರಾನ್ ದಿಂದಲೂ ಕೂಡ. ಫ್ರಮ್ ಕುರಾನ್ ಆಲ್ಸೋ. ಒಂದೇ ವಿಷಯವನ್ನ, ದ ಓನ್ಲಿ ಟಾಪಿಕ್ ಇಸ್ ಭೂಮಿ ಸಾಯುವ ವಿಷಯವನ್ನ, ದ ಎಂಡ್ ಆಫ್ ದಿ ಅರ್ತ್ ಮತ್ತು ಕಲ್ಕಿಯ ಆಗಮನದ ವಿಷಯವನ್ನ, ದ ಕಲ್ಕಿ ದಟ್ ಹಸ್ ಟು ಕಮ್, ವಿವಿಧ ರೂಪದಲ್ಲಿ ಬಟ್ ಇಟ್ಸ್ ಇನ್ ಡಿಫ್ರೆಂಟ್ ಪ್ಯಾಟರ್ನ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಎಂಡ್ ಆಫ್ ಯು ಕಪ್ಪದಗಿರಿ ನ್ಯೂಸ್ ಮೂಲಕವಾಗಿ, ಥ್ರೂ ಕಪ್ಪದಗಿರಿ ನ್ಯೂಸ್ ನಾವು ಬರ್ತಾ ಇದ್ದೇವೆ. ವಿ ಆರ್ ಕಮಿಂಗ್. ನಾವು ಬಂದಿದ್ದೇವೆ. Yeah. So ಇವತ್ತು ವಿಷ್ಣು ಪುರಾಣದ ಅಲ್ಪ ವಿಷಯವನ್ನ ನಾವು ತಿಳ್ಕೊಂಡಿದ್ದೇವೆ. So today you came to know a little bit of Vishnu Purana. ಮುಂದಿನ ಸೋಮವಾರ ಮತ್ತೆ ಸಮಗ್ರವಾದಂತ ವಿಷಯವನ್ನ ಹಂಚಿಕೊಳ್ತೀನಿ. So next Monday when we are coming back there will be much more. ಪ್ರತಿ ಸೋಮವಾರ ತಪ್ಪದೆ ವೀಕ್ಷಿಸಿ ಭೂಮಿ ಸಾಯ್ತಾ ಇದೆ. So every Monday don't forget to watch, is the world going to end? ಹಾ, ಕಲ್ಕಿ ಆಗಮಿಸುವುದು ಸತಸಿದ್ಧ. So Kalki is about to come, that is 100% sure. Atanu igale varabahu, he may come right now. Atanu naale varabahu, he may come tomorrow. Atanu naadiddu varabahu, Kalki may come day after tomorrow. Adaga naavu enisada samayadalli upanbidabahu. So it's not the time that we have decided. Hegappa ant helidre, that is ನಾವು ಕಣ್ಣು ಮುಚ್ಚಿ ತೆಗೆದೊಳಗೆ ಆ ದಿನ ಬಂದು ಬಿಡಬಹುದು. The blink of the eye that day may come. ಅದಕ್ಕೋಸ್ಕರವಾಗಿ ಸೊ ನಿಮ್ಮ
ತನವನ್ನ ನಿಮ್ಮ ಮನವನ್ನ ಉಳಿಸಿಕೊಳ್ಳಿ. ಸೋ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಟ್ ಡೇ. ಸಂಬಂಧಕ್ಕೆ ಬೆಲೆ ಕೊಡಿ. ಗಿವ್ ವ್ಯಾಲ್ಯೂ ಟು ರಿಲೇಶನ್ಶಿಪ್. ಹಣಕ್ಕಿಂತಲೂ ಮಾನವೀಯತೆಯನ್ನೇ ಆರಿಸಿಕೊಳ್ಳಿ. ಹ್ಯುಮ್ಯಾನಿಟಿ ಇಸ್ ಹೈಯರ್ ದನ್ ಮನಿ. ಭೂಮಿ ಸಾಯ್ತದೆ ನಿಜ. So earth is going to death, that's the truth. ನಿಮಗೆ ಕನಿಷ್ಠ ಮೋಕ್ಷವಾದರೂ ಸಿಗಬಹುದು. But at least you can reach the heaven. So ಈ ಒಂದು ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆ ವಿದಾಯ ಹೇಳ್ತೀನಿ. So I end this up with this thing. So ಇದರ ಮುಂದುವರೆದ ವಿಷಯವನ್ನು ಮುಂದಿನ ಸೋಮವಾರ ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. So we have some more definitions and some more exciting things to be told in the further edition. So namaskar.